ಮಾಡೋದೇ ಅಂತ ಹೇಳಿದ್ರೆ ಮಾಡ್ಬಿಡ್ತೀನಿ. ಮೊದಲು ಹೆಸರು ಬೇಳೆನ ಹುರ್ಕೊಳ್ಳೋಣ, ನವಣೆನ ಹುರ್ಕೊಳ್ಳೋಣ, ಬೇರೆ ಬೇರೆಯಾಗಿ ಹುರಿದು ಅದನ್ನ ಪೌಡರ್ ಮಾಡ್ಕೊಳ್ಳೋಣ. ಓ ಹಾ, ಪೌಡರ್ ಮಾಡ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರಿದು ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ನಾವು ಸ್ವಲ್ಪ ನೀರು ಮತ್ತೆ ಹುರಿದು ಇಟ್ಕೊಂಡು ಪೌಡರ್ ಮಾಡ್ಕೊಂಡಿರೋದನ್ನ ಹಾಕಿ ಬೇಯಿಸ್ಕೊಳ್ಳೋಣ. ಓಕೆ, ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಬೇಯುವಾಗ್ಲೇನೆ. ಆಮೇಲೆ ಬೆಂದ ಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಮತ್ತೆ ಇನ್ನು ಸ್ವಲ್ಪ ಕೊನೆಯಲ್ಲಿ ಹಾಲು ಸೇರಿಸ್ಬಿಟ್ಟು ಹುರಿದು ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಆಯ್ತು. ಬೆಲ್ಲ ಕರಗಿಸ್ಬಿಟ್ಟು ಶೋಷಿಸ್ಕೊಂಡ್ಬಿಡ್ತೀನಿ. ಓಕೆ, ಸಿರಿಧಾನ್ಯ ವಿಶೇಷ ಅಂತ ಈ ವಾರದಲ್ಲಿ ಮಾಡ್ತಾ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿ ನಾವು ತಿಳ್ಕೊಳ್ಳುವಂಥದ್ದು ಈ ಧಾನ್ಯದಲ್ಲಿ ಏನಪ್ಪ ಅಂದರೆ ಇದನ್ನು ಬರಗಾಲದ ಬೆಳೆ ಅಂತ ಕರೀತಾ ಇದ್ರು ಮೊದಲಿಗೆಲ್ಲ. ಯಾಕೆ ಅಂದರೆ ನೀರಿದ್ದರೂ ಬೆಳೆಯತ್ತೆ ಇದು, ನೀರಿಲ್ಲದೇ ಇದ್ದರೂ ಬೆಳೆಯತ್ತೆ, ಮಳೆ ಬಂದರೂ ಬೆಳೆಯತ್ತೆ, ಮಳೆ ಬರದೇ ಇದ್ದರೂ ಬೆಳೆಯತ್ತೆ, ಅಂತರ್ಜಲ ಕಡಿಮೆ ಇರತಕ್ಕಂತಹ ಜಾಗದಲ್ಲಿ ಕೂಡ ಬೆಳೆಯತ್ತೆ ಇದು. ಇದಕ್ಕೆ ಯಾರೂ ಕೂಡ ಯಾವುದೇ ಕೀಟಾಣುಗಳು ಬರುತ್ತೆ ಅನ್ನೋ ಭಯ ಇಲ್ಲ, ಯಾವುದೇ ರಾಸಾಯನಿಕವನ್ನು ಸಿಂಪಡಿಸಬೇಕಾಗಿಲ್ಲ, ಯಾವುದೇ ಗೊಬ್ಬರವನ್ನು ಹಾಕಬೇಕಾಗಿಲ್ಲ. ಹೇಗಿದ್ದರೂ ಬೆಳೆಯತ್ತೆ, ಯಾವ ಭೂಮಿಯಲ್ಲಿ ಬೇಕಾದರೂ ಬೆಳೆಯತ್ತೆ, ಮೂರೇ ತಿಂಗಳಿಗೆ ಒಂದು ಬೆಳೆ ಬಂದುಬಿಡುತ್ತೆ ಅಂತ ಅದ್ಭುತವಾದಂತಹ ಬೆಳೆ ಇದು. ಹೌದು, ಇಷ್ಟು ದಿಢೀರಂತ ಬರುತ್ತಲ್ಲ, ಈ ಬೆಳೆಯಲ್ಲಿ ಏನಾದರೂ ಇರುತ್ತಾ? ಎಲ್ಲವೂ ಇರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ. ಪೊಟ್ಯಾಷಿಯಂ ಮೆಗ್ನೀಷಿಯಂ ಎರಡೂ ಇರೋದ್ರಿಂದ ಇದು ಹೃದಯಕ್ಕೆ ಬಹಳ ವಿಶೇಷವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಇದರಲ್ಲಿ ಜಿಂಕ್ ಇದೆ ಮತ್ತು ಫಾಸ್ಫರಸ್ ಇದೆ, ತುಂಬ ವಿಶೇಷವಾದಂತಹ ಖನಿಜಾಂಶಗಳಿದೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಎ ಇದೆ, ಇ ಇದೆ, ಎಲ್ಲ ಇದೆ. ಅದ್ಭುತವಾದ ಪುಟ್ಟದಾದ ಧಾನ್ಯ ಇದು, ಹಾಗಾಗಿಯೇ ಇದನ್ನು ಸಿರಿಧಾನ್ಯ ಅಂತ ಹೇಳಿ ಕರೀತಕ್ಕಂಥದ್ದು. ಅಂತಹ ಈ ಧಾನ್ಯದಲ್ಲಿ ನಾವು ಈ ವಾರದಲ್ಲಿ ಏನೇನೆಲ್ಲ ಮಾಡಬಹುದು? ಏನು ಇಲ್ಲದೆ ಇದ್ದರೂ ಒಂದು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ಇದನ್ನು ನವಣಕ್ಕಿ ಅಂತಲೇ ಕರೀತಾರೆ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲನೂ ಕೂಡ. ಅಂದರೆ ಇದನ್ನು ಅಕ್ಕಿಯ ಬದಲಿಗೆ ಉಪಯೋಗಿಸ್ತಕ್ಕಂಥದ್ದು. ಅಂದರೆ ನಾವು ಅನ್ನ ಮಾಡ್ಕೊಂಡಂಗೆ ಇದನ್ನು ಅನ್ನ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ಸಾರು ಸಾಂಬಾರು ಏನು ಬೇಕಾದ್ರೂ ಮೊಸರು ಮಜ್ಜಿಗೆ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು. ಅಷ್ಟೇ ಅಲ್ಲ, ರುಚಿ ರುಚಿಯಾಗಿ ಪುಳಿಯೋಗರೆ ಮಾಡ್ಬೋದು, ವಂಗೆ ಬಾತ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಈ ವಾರದಲ್ಲಿ ಕೆಲವೊಂದು ಮನೆಯಲ್ಲಿ ಮಾಡ್ತಕ್ಕಂತಹ ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನಾವು ಈ ವಾರದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಮಾಡ್ತಾ ಇರುವಂಥದ್ದು ನವಣೆಯಲ್ಲಿ ಖೀರು. ನವಣೆ ನವಣೆ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಫಾಕ್ಸ್ಟೈಲ್ ಅಂತ ಕರೆಸ್ಕೊಳ್ಳುತ್ತೆ. ಇಟಲಿಯಲ್ಲಿ ಇಟಾಲಿಯನ್ ಮಿಲೆಟ್ ಅಂತಲೇ ಕರೀತಾರೆ ಇದನ್ನು. ಅವರು ಕೂಡ ಇದನ್ನು ತುಂಬ ಬಳಕೆಯನ್ನು ಮಾಡ್ತಾರೆ. ಹಾಗಾಗಿ ಈ ನವಣೆ ತುಂಬ ವಿಶೇಷವಾಗಿ ಮಧುಮೇಹಿಗಳಿಗೆ ಹಿತಕರವಾದ ಧಾನ್ಯ ಇದು. ಇದರಲ್ಲಿ ಅದರಲ್ಲೂ ಕೂಡ ಈ ಡಯಾಬಿಟಿಸ್ ಇದ್ದವರು ತಿಂದರೆ ಇರತಕ್ಕಂಥ ಸಕ್ಕರೆ ಅಂಶ ಎಲ್ಲವೂ ಕೂಡ ಕಡಿಮೆ ಆಗೋಗುತ್ತೆ. ಇದು ಗ್ಲುಟೆನ್ ಫ್ರೀ ಇರತಕ್ಕಂತಹ ಧಾನ್ಯವಾಗಿದೆ. ಜೊತೆಗೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಎರಡೂ ಇರೋದರಿಂದ ಹೃದಯಕ್ಕೆ ಮಾತ್ರ ತುಂಬ ವಿಶೇಷವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹೃದಯದಲ್ಲಿ ಒಂದು ರೀತಿಯ ರಕ್ತದ ಸರಬರಾಜು ತುಂಬ ಸುಲಲಿತವಾಗಿ ಆಗೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಇದರಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ಇರೋದಿಲ್ಲ, ಅದೊಂದು ಭಾಳ ವಿಶೇಷ. ಹಾಗಾಗಿ ಇದು ಸ್ಥೂಲಕಾಯರಿಗೆ ತುಂಬ ಹಿತಕರವಾದದ್ದು. ಶರ್ಕರೆ ಪಿಷ್ಟಾದಿಗಳು ತುಂಬ ಕಡಿಮೆ ಇದೆ ಇದರಲ್ಲಿ, ಅಮೈನೋ ಆಸಿಡ್ಸು ಜಾಸ್ತಿಯಾಗಿದೆ. ಹಾಗಾಗಿ ಇದು ಮಧುಮೇಹಿಗಳಿಗೂ ಹಿತಕರ, ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ ಕೂಡ ಹಿತಕರವಾಗಿರ್ತಕ್ಕಂಥದ್ದು. ಅಂದರೆ ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆಗಳು ಏನು ಹೇಳ್ತೀವಿ, ಜನ್ಮ ಎಲ್ಲ ಔಷಧ ತಗೋಬೇಕು ಅಂತ, ಅಂಥವರಿಗೆ ತುಂಬ ವಿಶೇಷವಾಗಿ ಸಹಾಯವನ್ನು ಮಾಡುತ್ತೆ. ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಆ ರೀತಿಯ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಕ್ಕೆ ಬರೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಇದರ ಮೇಲೆ ಬೇಕಾದಷ್ಟು ಸಂಶೋಧನೆಗಳು ಕೂಡ ಆಗಿದೆ. ಅದರ ಪ್ರಕಾರ ಬೇಕಾದಷ್ಟು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕೋಕ್ಕೆ ಕೂಡ ಈ ಧಾನ್ಯ ನಮಗೆ ಸಹಾಯವನ್ನು ಮಾಡುತ್ತೆ. ಯಾವುದೇ ಪದಾರ್ಥವಾಗಲಿ ತುಂಬ ಒಳ್ಳೆಯದು ಅಂತ ಹೇಳಿ ಬೆಳಗಿಂದ ಸಾಯಂಕಾಲ ತನಕ ಅದನ್ನೇ ತಿನ್ನುವಂತಹ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದರೆ ಯಾವುದೇ ಎಷ್ಟೇ ಒಳ್ಳೆಯದಾದರೂ ಕೂಡ ತುಂಬ ಅತಿಯಾಗಿ ಸೇವನೆ ಮಾಡೋದು ಯಾವುದು ಒಳ್ಳೆಯದಲ್ಲ. ನಮಗೆ ಯಾವುದು ಅಭ್ಯಾಸವಾಗಿದೆ, ನಮ್ಮ ಶರೀರ ಯಾವುದಕ್ಕೆ ಒಗ್ಗೊಂಡಿದೆ, ಅದನ್ನು ನಾವು ಬಿಡಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ಬೇಕಾದರೆ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ಅನುಕೂಲ ಆಗುತ್ತೆ.
ಚೆನ್ನಾಗಿ ಕುದಿಬೇಕು. ಈಗ ಇದಕ್ಕೆ ಬೆಲ್ಲ ಹಾಕ್ಬಿಡ್ತೀನಿ. ಬೆಲ್ಲ ಬದಲು ಸಕ್ಕರೆನೂ ಹಾಕಬಹುದಾ ಅಮ್ಮ ಇದಕ್ಕೆ? ಹಾಕಬಹುದು, ಪಾಯಸಕ್ಕೆ ಬೆಲ್ಲನೇ ರುಚಿ. ಹಾ, ರೆಡಿ ಇದು. ಹೆಸರು ಬೇಳೆ ಇರೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ. ಆ ನವಣೆಗೆ ಒಂದು ತನ್ನದೇ ಆದ ಒಂದು ಪರಿಮಳ ಇದೆ. ಆ ಪರಿಮಳ ಭಾಳ ಜನಕ್ಕೆ ಇಷ್ಟ ಆಗೋದಿಲ್ಲ. ಹಿಂಗೆ ಮಾಡಿದಾಗ ಆ ಪರಿಮಳ ಹೊಟ್ಟೋಗುತ್ತೆ. ಗೊತ್ತಾಗಲ್ಲ ಏನು ಹಾಕಿದ್ದೀವಿ. ನಮ್ಗೆ ಹೆಸರು ಬೇಳೆ ಫ್ಲೇವರ್ ಸಿಗ್ತಾ ಇದೆ, ಬೆಲ್ಲದ್ದು ಫ್ಲೇವರ್ ಸಿಗ್ತಾ ಇದೆ. ಪರ್ಫೆಕ್ಟ್ ಪಾಯಸ, ಪರ್ಫೆಕ್ಟ್ ಖೀರು, ಸೂಪರ್ ಭೋಜನ.